ನೋಡಲ್ವ? ಆಕ್ಚುಲಿ ಮೊದಲನೇದಾಗಿ ಎಲ್ಲ ತಂದೆ ತಾಯಿ ಸಂಬಂಧದಂತ ಗುರು ಹಿರಿಯರಿಗೆ, ಅಣ್ಣ ತಮ್ಮಂದ್ರಿಗೆ, ಅಕ್ಕ ತಂಗಿರಿಗೆ, ಹಾಗೇನೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ, ನಿಮ್ಮ ಪುಟ್ಟ ಕಲಾವಿದ ದರ್ಶನ್ ಮಾಡ್ತಾ ಇರೋಂತ ನಮಸ್ಕಾರಗಳು. ಇವತ್ತು ಆಕ್ಚುಲಿ ಚಿನ್ನ ಏನ್ ಹೇಳೋಣ, ಇವತ್ತು ನಿಜವಾಗ್ಲೂ ಚಿನ್ನ ನಾವೇನ್ ಹೇಳ್ತೀವಿ ಸಿನಿಮಾ ಅನ್ನೋದು ಅದ್ ಮಾಡೋರ್ ಮಾತ್ರ ನಮ್ ಸಿನಿಮಾ ಸರ್. ನಿಜವಾಗ್ಲೂ ಅದು ಏನಂತೀವಿ, ಈ ಥಿಯೇಟರ್ ಬಂದ್ಮೇಲೆ ಅದು ನಿಮ್ ಸಿನಿಮಾ ಚಿನ್ನ. ಇವತ್ತು ಅದನ್ನ ಹೊತ್ಕೊಂಡು ಮೆರೆಸ್ದವ್ರು ನೀವು, ಕಾಟೇರದ ಯಶಸ್ಸು ಅದು ನಿಮ್ಗಳ ಸಿರ್ಬಂಚಿನ. ಎಲ್ರಿಗೂ ಒಳ್ಳೇದಾಗ್ಲಿ, ನಾವೇನ್ ಜಾಸ್ತಿ ಏನೋ ಮಾತಾಡಕ್ ಹೋಗ್ಬೇಡ, ಹೋಗೋದಕ್ ನಮ್ಗೆ ಇಷ್ಟ ಇಲ್ಲ. ಏನಕ್ಕೆ ಅಂತಂದ್ರೆ ಇವತ್ತು ಇದು ನಿಮ್ಮ ವೇದಿಕೆ, ನಾವು ಜಾಸ್ತಿ ಮಾತಾಡಿದ್ರೆ ಆ ಸಮಯದ ಅಭಾವ ಏನೋ ಇರ್ಬೋದು. ಎಲ್ರಿಗೂ ಒಳ್ಳೇದಾಗ್ಲಿ ಒಂದು ಡೈಲಾಗ್ ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹಾವುಗಳು ತಲೆ ಎತ್ತೋದನಿ, ಆದ್ರೆ ಕಾಳಿಂಗ ಸರ್ಪ ಮಾತ್ರನೇ ಎರಡ ಎತ್ತೋದು. ಅನ್ನ ನಾತ್ ಯಾವ್ರು ಅಂತಾನೆ, ಅಂತ ಅನ್ನನ ಬೆಳೆಯೋನು ರೈತ ಮಾತ್ರನೇ. ಥ್ಯಾಂಕ್ ಯು ಜನ, ಎಲ್ರಿಗೂ ಒಳ್ಳೇದಾಗ್ಲಿ, ಲವ್ ಯು ಅಂತ. ಥ್ಯಾಂಕ್ ಯು. ನೋಡಿ ನನಗೆ ನವೀನ್ ಅವ್ರು ಕಾಲ್ ಮಾಡಿದ್ರು, ಅಣ್ಣ ಈ ತರ ಪ್ರೋಗ್ರಾಮ್ ಇದೆ ಬರ್ಬೇಕು ಅಂತ. ಅದು ಕುಂದಾಪುರದ ನಮ್ಮ ಕೋಟದಲ್ಲಿ ಅಂತ ಅಂದಾಗ ಖುಷಿಯಿಂದ ಬಂದೆ. ಒಂದು ಸ್ವಾಮಿ ಆಶೀರ್ವಾದ ಪಡಿಬಹುದು, ಇನ್ನೊಂದು ನಿಮ್ಮನ್ನೆಲ್ಲ ನೋಡಬಹುದು ಅಂತ ನನಗ್ ಬಹಳ ಸಂತೋಷ. ನೀವೆಲ್ಲ ಯಾವಾಗ್ಲೂ ಖುಷಿಯಿಂದ ಇರಬೇಕು. ಈ ಮಂಡ್ಯದ ಗಂಡನ್ನ ರೆಬಲ್ ಸ್ಟಾರ್ ಮಾಡಿದವ್ರು ಯಾರು? ಅದು ನೀವು. ನಿಮ್ಮ ಆಶೀರ್ವಾದ ಕನ್ನಡ ಚಿತ್ರರಂಗದ ಮೇಲೆ ಯಾವಾಗ್ಲೂ ಇರ್ಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಖಂಡಿತ ಇಲ್ಲಿ ಬರ್ತೇ ಬರ್ತೀನಿ ಅಂತ ಹೇಳುತ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ನಮಸ್ಕಾರ. ತುಂಬಾ ಖುಷಿ ಆಗುತ್ತಪ್ಪ, ಯಾಕಂದ್ರೆ ಅಪ್ಪಾಜಿ ಯಾವಾಗ ಹೇಳ್ತಾರೆ ಅಭಿಮಾನಿಗಳೇ ದೇವ್ರ ಅಂತ. 100% ಅಲ್ಲಪ್ಪ, ಯಾಕಂದ್ರೆ ಇವತ್ತು ನಾವು ಬದುಕಿವ ಅಂತಂದ್ರೆ ಅದು ನಾವು ಬದುಕ್ಬೋದಪ್ಪ, ಆದ್ರೆ ಅದು 100% ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಅದೇ ತಗೊಂಡ್ಬಂದಿದ್ದಪ್ಪ. ಥ್ಯಾಂಕ್ ಯು ಅಪ್ಪ. ಯಾವಾಗ್ಲೂ ನೀವು ಡಾಕ್ಟರ್ ಇರ್ಬೇಕು, ಸಂತೋಷವಾಗಿರ್ಬೇಕು, ನೀವು ಚೆನ್ನಾಗಿದ್ದೀರಪ್ಪ, ನಾವು ಚೆನ್ನಾಗಿರೋದು, ಆ ಎಲ್ರಿಗೂ ಆ ಸ್ವಾಮಿ ಒಳ್ಳೆಪಾಗಿರುತ್ತೆ ಅಂತ ನನ್ನ ಪಾತ್ರ ಮುಗಿಸ್ರಪ್ಪ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ನಿಜವಾಗ್ಲೂ ನಮ್ಗೆ ಬಹಳ ಸಂತೋಷ ಆಗುತ್ತೆ. ಏನಕ್ಕೆ ಅಂತಂದ್ರೆ ಇವತ್ತು ನಾವೆಲ್ಲೋ ಹೋಗ್ತೀವಿ ಕಾರ್ಯಕ್ರಮ ಅದು ಇದು ಅಂತ ಶೂಟಿಂಗ್ ಅಂತ. ಇವತ್ತು ಫಾರ್ ದಿ ಫಸ್ಟ್ ಟೈಮ್ ನಾವು ಕುಂದಾಪುರಕ್ಕೆ ಬಂದಿದ್ದೀವಿ, ಮಂಗಳೂರು ಕಡೆ ಎಲ್ಲ ಬಂದಿರ್ತೀವಿ. ಇವತ್ತು ನಮ್ಮ ಕುಂದಾಪುರದ ಕೋರ್ಟಕ್ಕೆ ಬಂದಿದ್ದೀವಿ, ಬಹಳ ಸಂತೋಷ ಆಗುತ್ತೆ. ನೋಡಿ ಜಾಸ್ತಿ ಏನು ಮಾತಾಡಕ್ ಹೋಗಲ್ಲ. ಯಾವತ್ತು ಕನಸು ಕಾಣಿ, ಕನಸಿಗೆ ಯಾವತ್ತು ಲಿಮಿಟ್ ಇಟ್ಕೋಬೇಡಿ, ಖಂಡಿತವಾಗ್ಲೂ ಕನಸು ನನ್ಸಾಗೆ ಆಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಅಂತವ ಇಲ್ಲಿ ಯಾರು ಹೀರೋಗಳ ಹುಟ್ಟಾಕಲ್ಲ, ನಮಗ್ ನಾವು ಹೀರೋ ಆಗ್ಬೇಕು. ಸ್ಟ್ರೈಟ್ ಆಗಿ ಒಂದ್ ಮಾತು ಹೇಳ್ತೀನಿ ಕೇಳು, ನುಗ್ಗು ಬುಲೆಟ್ ಎದುರುಗಡೆ ಯಾವ ನಿದ್ರೆನಂತೆ ನುಗ್ತಾ ಇರೋದು, ಅದೇ ಸೀಳ್ತಾ ಇರೋದೇ. ಆಯ್ತವ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ, ನಮಸ್ಕಾರ.